ಏನು ಸರ್ಕಾರ ನೀಡುವಂತಹ ಪಡಿತರ ಅಕ್ಕಿ ಏನಿದೆ ಇದು ಸಾಕಷ್ಟು ಬಾರಿ ಗಮನಿಸ್ತಾ ಇರ್ತೀವಿ. ಇದು ಸರಿಯಾದ ರೀತಿಯಲ್ಲಿ ಫಲಾನುಭವಿಗಳಿಗೆ ಸಿಗೋದೇ ಇಲ್ಲ. ಅದರಲ್ಲೂ ಕೂಡ ಒಳ್ಳೆ ಕ್ವಾಲಿಟಿ ಅಕ್ಕಿಗಳನ್ನ ಕಳಿಸಿದ್ರು ಕೂಡ ಕೆಲವೊಂದಷ್ಟು ಜನ ಅದನ್ನ ಜನರಿಗೆ ಒಂದು ಕೊಟ್ಟರೆ ಅದರಲ್ಲಿ ಅರ್ಧ ಕೊಡ್ತಾರೆ ಜನರಿಗೆ ತಗೊಂಬಂದಿದ್ದನ್ನ, ಇನ್ನು ಅರ್ಧ ಇನ್ಯಾರೋ ಬಂದು ಇಟ್ಕೊಂಡು ಹೋಗಿರ್ತಾರೆ. ಇದೇ ರೀತಿಯಾಗಿ ಎಷ್ಟೋ ಕಡೆ ಕಳ್ಳ ಸಾಗಣೆ ಮಾಡುವಂಥದ್ದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಬೇರೆ ಕಡೆ ಶಿಫ್ಟ್ ಮಾಡ್ಕೊಳ್ಳೋದಾಗಿರ್ಬೋದು, ಪ್ರಭಾವಿ ವ್ಯಕ್ತಿಗಳೇ ಮಾಡ್ತಾ ಇದನ್ನ. ಬಡವರ ಅನ್ನಕ್ಕೂ ಕೂಡ ಸರ್ಕಾರ ಕೊಟ್ಟಿರುವಂತಹ ಅಕ್ಕಿಗೂ ಕೂಡ ಕನ್ನ ಹಾಕುವಂಥ ವ್ಯಕ್ತಿಗಳು ನಮ್ಮಲ್ಲಿದ್ದಾರೆ ಅನ್ನೋದೇ ನಮ್ಮ ಒಂದು ಬೇಸರದ ಸಂಗತಿ ಅಂತ ಹೇಳ್ಬೋದು. ಅದೇ ರೀತಿಯ ಗುಂಡ್ಲುಪೇಟೆಯಲ್ಲಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಪಡಿತರ ಅಕ್ಕಿಯನ್ನು ಸಾಗಿಸುವ ಸಂದರ್ಭದಲ್ಲಿ. ಹಾಗಾದರೆ ಏನೆಲ್ಲ ಆಯಿತು, ಯಾರು ಸಾಗಿಸ್ತಾ ಇದ್ರು, ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಇನ್ನು ಅಕ್ರಮ ಪಡಿತರ ಅಕ್ಕಿ ಸಾಗಣೆ ಅಡ್ಡದ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. 20 ಕ್ವಿಂಟಾಲ್ಗೂ ಹೆಚ್ಚು ಅಕ್ಕಿ ಮೂಟೆಗಳನ್ನು ವಶಪಡಿಸಿಕೊಂಡಿದ್ದಾರೆ ಪೊಲೀಸರು ಈ ಒಂದು ದಾಳಿಯಲ್ಲಿ. ಗುಂಡ್ಲುಪೇಟೆ ಪೊಲೀಸರ ಮಿಂಚಿನ ಕಾರ್ಯಾಚರಣೆಯಿಂದ 20 ಕ್ವಿಂಟಾಲ್ಗೂ ಹೆಚ್ಚಿನ ಅಕ್ಕಿ ಮೂಟೆಗಳು ಸಿಕ್ಕಿರುವಂಥದ್ದು. ಪಡಿತರ ಅಕ್ಕಿ ಏನಿತ್ತದನ್ನ ಅಕ್ರಮವಾಗಿ ಸಾಗಣೆ ಮಾಡ್ತಿದ್ದಾರೆ, ಅದರ ಮೇಲೆ ದಾಳಿ ನಡೆಸಿರ್ತಾರೆ. ಕೇರಳ ಮೂಲದ ಅಬ್ಬಾಸ್, 48 ವರ್ಷದ ಕೇರಳ ಮೂಲದ ಅಬ್ಬಾಸ್ ಎಂಬಾತನನ್ನ ಈಗ ಬಂಧನವನ್ನು ಮಾಡಲಾಗಿರುವಂಥದ್ದು. ಇನ್ನು ಆಟೋದಲ್ಲಿ ಪಡಿತರ ಅಕ್ಕಿ ಲೋಡ್ ಮಾಡಿ ಸಾಗಿಸಿದಂತಹ ಸಂದರ್ಭದಲ್ಲಿ ಪೊಲೀಸರು ದಾಳಿ ನಡೆಸಿದ್ದಾರೆ. ರಾತ್ರಿ 10 ಗಂಟೆ ಸಂದರ್ಭದಲ್ಲಿ ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ದಾಳಿ ನಡೆಸಿರುವಂಥದ್ದು. ಇನ್ನು ಪೊಲೀಸ್ ಇನ್ಸ್ಪೆಕ್ಟರ್ ಮುದ್ದುರಾಜ್ ನೇತೃತ್ವದಲ್ಲಿ ಈ ದಾಳಿ ಮಾಡಿದ್ದಾರೆ. ದಾಳಿಯಲ್ಲಿ ಅಬ್ಬಾಸ್, ಕೇರಳ ಮೂಲದ ಅಬ್ಬಾಸ್, 48 ವರ್ಷದ ಅಬ್ಬಾಸ್ ಎಂಬಾತನನ್ನು ಇವರು ಬಂಧಿಸಿರುವಂಥದ್ದು. ಇನ್ನು ಪಟ್ಟಣದ ಹೊರವಲಯದ ಗೋಡೌನ್ನಲ್ಲಿ ಶೇಖರಣೆ ಮಾಡಲಾಗಿದ್ದಂತಹ ಈ ಪಡಿತರ ಅಕ್ಕಿ ಏನಿತ್ತು, ಪಟ್ಟಣದ ಹೊರವಲಯದಲ್ಲಿ ಒಂದು ಗೋಡೌನ್ನಲ್ಲಿ ಶೇಖರಣೆ ಮಾಡಿರ್ತಾರೆ. ಕೇರಳಕ್ಕೆ ಸಾಗಣೆ ಮಾಡಲು ಎಲ್ಲ ಅಕ್ಕಿಗಳನ್ನು ನೋಡಿ ಗಮನಿಸಿ, ಅಲ್ಲಿದ್ದಾವೆ ಅಕ್ಕಿ ಮೂಟೆಗಳೆಲ್ಲವೂ ಕೂಡ. ಇದನ್ನು ಕೇರಳಕ್ಕೆ ಸಾಗಣೆ ಮಾಡ್ತಿದ್ರಂತೆ, ಸಾಗಣೆ ಮಾಡಲಿಕ್ಕೆ ಅಂತ ಇವರು ಅಲ್ಲಿ ತಗೊಂಡೋಗಿ ಶೇಖರಣೆ ಮಾಡ್ತಿದ್ರು. ಇನ್ನು ಗುಂಡ್ಲುಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ವಿಚಾರವಾಗಿ ದಾಖಲಾಗಿರುವಂಥದ್ದು ಸಾಕಷ್ಟು ಬಾರಿ ನೋಡಿದ್ದೀವಿ. ಇನ್ನು ಪಡಿತರ ಅಕ್ಕಿ ಏನು ಕೊಡ್ತಾರಲ್ಲ, ಆ ಅಕ್ಕಿಗಳು ತಿನ್ನುವಂಥದ್ದನ್ನು ಗಮನಿಸಿರ್ತೀವಿ ನಾವು ಎಷ್ಟೋ ಬಾರಿ. ಅದು ಯಾವುದೋ ಒಂದು ಸ್ಟಾಕ್ನ ತೊಗೊಂಬಂದಲ್ಲಿ ಹಾಕಿರ್ತಾರೆ, ಅದ್ರಲ್ಲಿ ಕೊಡೋದ್ರಲ್ಲಿ ಅದು 1-2 ದಿನ ಬಂದರೆ ಮಾತ್ರ ಇದು ಸಹಜವಾಗಿ ಆಗುತ್ತೆ. ಮೊದಲೆರಡು ದಿನಗಳು ಬಂದಾಗ ಮಾತ್ರ ಕೊಡುವಂಥದ್ದು ಸರಿಯಾದ ರೀತಿಯಲ್ಲಿ, ತದನಂತರ ಕೊಡೋದಿಲ್ಲ. ಎಸ್, ಇದ್ರ ಬಗ್ಗೆ ವಿಷಯವಾಗಿ ಕೂಡ ನೋಡ್ಕೊಂಬೋದು. ಈಗ ಚಿತ್ಸ್ವಾಮಿ ಸಂತೋಷ ಇಲ್ಲೇ ಇರ್ಲಿ, ನೈಟ್ ಸಿಗ್ನಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ಈಗ ನೋಡಿ, ಇದು ಮೊದಲನೇ ಬಾರಿ ಅಲ್ಲ, ಈ ಥರ ಸಾಕಷ್ಟು ಕಡೆಗಳಲ್ಲಿ ಈ ಥರ ಅಕ್ರಮವಾಗಿ ಪಡಿತರ ಅಕ್ಕಿನ ಸಾಗಣೆ ಮಾಡುವಂಥವ್ರ ಮೇಲೆ ದಾಳಿ ನಡೆಸಿರ್ತಾರೆ, ಜೊತೆಗೆ ಸಾಗಣೆ ಮಾಡ್ತಿದ್ರು ಕೂಡ ಗೊತ್ತಿದ್ರು ಸುಮ್ಮನೆ ಇರ್ತಾರೆ. ಎಷ್ಟು ದಿನಗಳಿಂದ ಈ ದಂಧೆ ನಡೀತಾ ಇತ್ತು ಹಾಗಾದ್ರೆ? ನಿನ್ನೆ ಸಂಜೆ ಸಂದರ್ಭದಲ್ಲಿ ಏನು ಚಾಮರಾಜನಗರದಿಂದ ಒಂದು ಏನು ಟಾಟಾ ಏರ್ಸ್ ವಾಹನ ಚಾಮರಾಜ ಮೂಲದಿಂದ ಬರ್ತಾ ಇರುತ್ತೆ. ಆ ಬಂದಂತ ಸಮಯದಲ್ಲಿ ಖಚಿತ ಮಾಹಿತಿ ಮೇರೆಗೆ ಏನು ಈಗ ಸರ್ಕಲ್ ಇನ್ಸ್ಪೆಕ್ಟರ್ ಮುಸ್ತುರಾಜು ಮತ್ತು ತಂಡ ಅವರು ಒಂದು ದಾಳಿಯನ್ನು ನಡೆಸ್ತಾರೆ. ಏನಂದ್ರೆ ಇವರು ಈ ಪಡಿತರ ಅಕ್ಕಿಯನ್ನ ಶೇಖರಣೆ ಮಾಡಿ ಅದನ್ನ ಪಾಲಿಸ್ ಮಾಡೋ ಮೂಲಕ ಹೆಚ್ಚಿನ ಬೆಲೆಗೆ ಇವರು ಕೇರಳ ಮತ್ತು ತಮಿಳುನಾಡಿಗೆ ಮಾರಾಟ ಮಾಡುವಂತ ಒಂದು ಜಾಲ ಮುಂದುಪೇಟೆ ಗಡಿ ಭಾಗದಲ್ಲಿ ಉಟ್ಕೊಂಡಿದೆ ಸರ್. ಹಾಗಾಗಿ ನಿನ್ನೆ ತಡರಾತ್ರಿಯಲ್ಲಿ ಇವರು ಏನು ಟಾಟಾ ಏರ್ಸ್ ಹೋಗ್ತಾ ಇತ್ತು ಅದನ್ನ ಫಾಲೋ ಮಾಡಿ ಪಟ್ಟಣದ ಹೊರವಲಯದ ಒಂದು ಗೋಡೌನ್ ನಲ್ಲಿ ಏನು ಸ್ಟಾಕ್ ಇಟ್ಟಿರ್ತಾರೆ ಈ ಪಡಿತರ ಅಕ್ಕಿಯನ್ನು ಅಷ್ಟು ಇವರು ವಶಪಡಿಸಿಕೊಂಡಿದ್ದಾರೆ ಸರ್. ಓಕೆ, ಅಲ್ಲ ಎಷ್ಟು ದಿನಗಳಿಂದ ನಡೀತಾ ಇದೆ ಅಂತ ಇದು? ಈಗ ಗುಂಡ್ಲುಪೇಟೆ ಬಂದು ಕರ್ನಾಟಕ ಮತ್ತು ತಮಿಳ್ನಾಡು ಗಡಿ ಭಾಗನ ಹೊಂದ್ಕೊಂಡಿರೋದ್ರಿಂದ ಈಗ ಏನು ಇಲ್ಲಿ ನಮ್ಮಲ್ಲಿ ಅನ್ನ ಭಾಗ್ಯ ಅಕ್ಕಿ ದೊರೆಯುತ್ತದೆ, ಅದು ಅಲ್ಲಿ ತಮಿಳ್ನಾಡು ಮತ್ತೆ ಕೇರಳದಲ್ಲಿ ಪುಟ್ಟು ಅಂತ ಮಾಡ್ತಾರೆ. ಆ ಪುಟ್ಟು ಅನ್ನೋ ಒಂದು ತಿಂಡಿಯನ್ನು ಮಾಡ್ಲಿಕ್ಕೆ ನಮ್ಮ
ಕರ್ನಾಟಕದ ಏನು ಅಕ್ಕಿಯನ್ನ ಬಳಕೆ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಇಲ್ಲಿ ಅತಿ ಹೆಚ್ಚು ಬೇಡಿಕೆ ಇದ್ರೆ ನಮ್ಮ ಗಡಿ ಭಾಗದಲ್ಲಿ ರೇಷನ್ ಅಕ್ಕಿಗಿನ ಬೇಡಿಕೆ ಇರೋದ್ರಿಂದ ಇಲ್ಲಿ ಇದೊಂದು ಪ್ರಕರಣ ಅಲ್ಲದೇನೆ ಒಳಗೊಳಗೆ ಸುಮಾರು ಇದರ ಮಾರಾಟ ಜಾಲ ಇದೆ ಅಂತಾನೆ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ವಿಶ್ವರಾಜ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶ್ರೀಧರ್ ಶಿವಕುಮಾರ್. ಎಸ್ ನೋಡಿ, ಇಲ್ಲಿನ ಅಕ್ಕಿ ತಗೊಂಡೋಗೋದು, ಈ ಪಡಿತರ ಅಕ್ಕಿನ ತಗೊಳ್ಳೋದು, ಅದನ್ನ ಪಾಲಿಶ್ ಮಾಡಿ ಮತ್ತೆ ಅದನ್ನ ನಿಮ್ ಸೋನಾ ಮುಸಿರಿ ಅಕ್ಕಿ ಅಂದ್ಕೊಂಡು ಮತ್ತಿನ್ಯಾವುದೋ ಒಂದು ಅಕ್ಕಿ ಅಂತ ಹೆಸರಿಟ್ಬಿಟ್ಟು ಅದಕ್ಕೊಂದಷ್ಟು ಜಾಸ್ತಿ ರೇಟಲ್ಲಿ ಸೇಲ್ ಮಾಡ್ಕೊಳ್ಳುವಂಥದ್ದು, ಇಂತಹ ಈ ಅಕ್ರಮವನ್ನು ಎಸಗಿರುವಂತರ ಮೇಲೆ ದಾಳಿ ನಡೆಸಿ ಸರಿಯಾದ ರೀತಿ ಇನ್ಫಾರ್ಮೇಶನ್ ಇದ್ದಾಗ ದಯವಿಟ್ಟು ನೀವು ಕೂಡ ಸಾರ್ವಜನಿಕರಾಗಿ ನೀವು ಕೂಡ ಇನ್ಫಾರ್ಮೇಶನ್ ಕೊಡಬೇಕಾಗುತ್ತೆ. ಕೊಟ್ಟಾಗ ಮಾತ್ರ ಅದನ್ನು ಏನಿದೆ ಅದೆಲ್ಲ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳನ್ನು ನೀವು ಪಡ್ಕೊಳ್ಬೋದು. ಈಗ ಚಿತ್ಸ್ವಾಮಿ ಸಂತೋಷ ಇಲ್ಲೇ ಇರ್ಲಿ, ನೈಟ್ ಶಿಫ್ಟ್ ಅಲ್ಲಿ ಕೊಡ್ತಾರೆ.